நாராயணம் சுரகுரும் ஜெகதேகநாதம் பக்த பிரியம் சகலலோக நமஸ்கிருதஞ்ச த்ரைகுண்ய வர்ஜிதமஜம் விபுமாத்யமீஷம் வந்தே பவக்னமமரா சுரசித்தவந்தியம் நாராயணம் நமஸ்கிருத்ய நரஞ்சைவ நருத்தமம் தேவீம் சரஸ்வதீம் வியாசம் தத்தோ ஜயமுதீரயேத். கதா நிபாத சூர்ணிதஹ பபாத பூதலே பலோ விஜித்யதம் யயௌ புரீம் சஹ தஸ்யா மாகதஹ ரணே கதா நிபாத சூர்ணிதஹ பபாத பூதலே பலஹ விஜித்யா தம் யயௌ புரீம். ஈக பரமாத்மா ಆ ಬಲರಾಮದೇವರ ಒಳಗೆ ಶುಕ್ಲಕೇಶದ ಆವೇಶ ಜಾಗೃತವಾಗಿದೆ, ಅಂದರೆ ತನ್ನ ಸನ್ನಿಧಾನವನ್ನು ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಆರಂಭ ಮಾಡಿತು. ಆ ಕಾರಣದಿಂದಲೇ ಬಲರಾಮದೇವರು ಆ ತನ್ನ ಗದಾಪ್ರಹಾರದಿಂದ ಆ ಜರಾಸಂಧನನ್ನು ಪುಡಿ ಪುಡಿ ಮಾಡಿದ್ದಾರೆ, ಮೂರ್ಛೆಗೊಳಿಸಿಬಿಟ್ರು. ಅವರನ್ನು ಗೆದ್ದು ಬಲರಾಮದೇವರು ತಮ್ಮ ದ್ವಾರಕಾಪಟ್ಟಣವನ್ನು ಹೋಗಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಸ್ತುತಸ್ತು ರುದ್ರದೇವರ ಬ್ರಹ್ಮದೇವರ ವರದಿಂದ ಅಜೇಯತ್ವ ಅವಧ್ಯತ್ವವರ ಇದ್ದರೂ ಕೂಡ ಶೇಷದೇವರಲ್ಲಿ ಶುಕ್ಲಕೇಶ ಆತ್ಮಕವಾದ ಭಗವದ್ ರೂಪ ಎಂದು ತನ್ನ ಸನ್ನಿಧಾನವನ್ನು ಪ್ರಕಟಪಡಿಸಿದ್ದರಿಂದಾಗಿ, ತನ್ನ ಸಾಮರ್ಥ್ಯವನ್ನು ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಸನ್ನದ್ಧವಾದ್ರಿಂದಾಗಿ, ತನ್ನ ಶಕ್ತಿಯನ್ನು ವ್ಯಕ್ತಗೊಳಿಸಿದ್ರಿಂದಾಗಿ ಅಲ್ಲಿ ಅವರು ಸೋತು ಹೋಗ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಶುಕ್ಲಕೇಶದ ಆವೇಶದ ಪ್ರಭಾವ ಅಂತ ಇಟ್ಕೊಳ್ಬೇಕು. ಸಹ ಆ ದಾಳಿ ಮಾಡಿರ್ತಕ್ಕಂತಹ ಮಾಗಧ ಜರಾಸಂಧನು ರಣೆ ಯುದ್ಧದಲ್ಲಿ ತಸ್ಯ ಜಾಗೃತವಾದ ಶುಕ್ಲಕೇಶದ ಆವೇಶವುಳ್ಳ ಬಲರಾಮದೇವರ ಗದಾ ನಿಪಾತ ಚೂರ್ಣಿತಃ ಗದೆಯ ಪ್ರಹಾರದಿಂದ ಮರ್ದಿಸಲ್ಪಟ್ಟವನಾಗಿ ಭೂತಲೆ ಭೂಮಿಯಲ್ಲಿ ಪಪಾತ ಬಿದ್ದನು ಬಲಹ ಬಲರಾಮದೇವರು ತಮ್ ಆಯಾವ ಜರಾಸಂಧನನ್ನು ವಿಜಿತ್ಯ ಗೆದ್ದು ಪುರೀಂ ದ್ವಾರಕಾಪಟ್ಟಣವನ್ನು ಯಯೌ ಹೋದರು. ಗದಾಯಾಹ ನಿಪಾತಃ ಗದಾನಿಪಾತಃ ಗದಾನಿಪಾತೇನ ಚೂರ್ಣಿತಃ ಗದಾನಿಪಾತ ಚೂರ್ಣಿತಃ ಪಪಾತ ಪತಲ್ರಗತೋ ಲಿಟ್ ಪರಸ್ಮೈಪದಿ ಪ್ರಥಮ ಪುರುಷ ಏಕವಚನ ಭುವಹಾತಲಂ ಭೂತಲಂ ತಸ್ಮಿನ್ ವೀತ್ಯುಪಸರ್ಗಪೂರ್ವಕ ಜಿ ಅಭಿಭವೇ ಇತಿ ಧಾತೋ ಲೆಬಂತಂ ಅವ್ಯಯಂ. ಜಿ ಉತ್ಕರ್ಷ ಎಂಬುದಾಗಿ ಧಾತು ಇದೆ ಇಲ್ಲಿಗ ಅವನನ್ನು ಸೋಲಿಸಿದ್ದಾದ್ರಿಂದಾಗಿ ಸಕರ್ಮಕ ಧಾತು ಯಾರನ್ನು ಅಂತ ಬಂದರೆ ಜಿಜ್ಞಾಸ ಬಂದರೆ ಅಲ್ಲಿ ಯಾವಾಗ ಅಭಿಭವ ಅಂತ ಅರ್ಥ ಸೋಲಿಸಿದ ಯಾರನ್ನು ಅಂತ ಪ್ರಶ್ನೆ ಬರುತ್ತೆ. ಉತ್ಕೃಷ್ಟ ಎಂಬ ಅರ್ಥ ಜಿ ಉತ್ಕರ್ಷ ಎಂಬ ಅರ್ಥ ಯಾರನ್ನು ಉತ್ಕೃಷ್ಟ ಅಂತ ಬರೋದಿಲ್ಲ ಪ್ರಶ್ನೆ. ಅಕರ್ಮಕ ಧಾತು ಆದರೆ ಜಿ ಧಾತು ಅದು ಉತ್ಕರ್ಷ ಎಂಬ ಅರ್ಥ ಕೊಡುತ್ತೆ, ಸಕರ್ಮಕ ಆದರೆ ಸೋಲಿಸಿದ ಎಂಬ ಅರ್ಥ ಕೊಡುತ್ತೆ. ಯಾ ಪ್ರಾಪಣೆ ಲಿಟು ಇದು ಪರಸ್ಮೇಪದಿ ಪ್ರಥಮ ಪುರುಷ ಏಕವಚನ ವರೋ ರುವೇಟ ಸಂವೃತ ಅಥ ಛೇದಿರಾಟ್ ಸಮಭ್ಯಯಾತ್ ತಮಾಸಸಾರ ಸಾತ್ಯಕಿಹಿ ನದನ್ ನದನ್ ಮೃಗಾಧಿಪೋ ಯಥಾ. ಸರಿ, ಬಲರಾಮದೇವರು ಪರಮಾತ್ಮನ ಸನ್ನಿಧಾನ ಪ್ರಭಾವದಿಂದ ಜರಾಸಂಧನನ್ನು ಸೋಲಿಸಿಬಿಟ್ರು. ಇತ್ತ ಮತ್ತೆ ಒಳ್ಳೆ ಮಧುಮಗನನ್ನು ಎದುರಿಸದವನು ಯಾರು? ಮಧುಮಗನಾಗಿ ಬಂದಿದ್ದಾನೆ, ಬಾಸಿಂಗ ಗೀಸಿಂಗ ಎಲ್ಲ ಕಟ್ಕೊಂಡು. ಯಾರು? ಶಿಶುಪಾಲ. ನೋಡು, ಮತ್ತ ಮೊದಲನೇ ಕೇಸ್ ಇದು. ಈಗ ಕಲ್ಯಾಣ ಮಂಟಪದಲ್ಲೆಲ್ಲ ಏನಾಗತ್ತೀ ರೀ? ಪರನಾಪತ್ಯ. ಇಲ್ಲಿ ಹಾಗಲ್ಲ, ವಧುವೆ ವ್ಯತ್ಯಾಸ ಆಯ್ತು. ಮತ್ತ ಮೊದಲ ಕೇಸ್, ಭಾಸಿಂಗ ಕಟ್ಕೊಂಡು ಬಂದು ಮದುವೆ ಫೈಲ್ ಆದದ್ದು ಪೌರಾಣಿಕವಾಗಿ ಯಾವುದು? ಶಿಶುಪಾಲನದ್ದೇ ಮೊದಲ ಕೇಸ್. ಗೊತ್ತುಂಟ ಇದೆ. ಅದಕ್ಕೆ ಹೇಳ್ತಾರೆ ವರೋರು ವೇಷ ಸಂವ್ರತಃ, ಒಳ್ಳೆ ಚೆನ್ನಾಗಿ ಉತ್ಕೃಷ್ಟವಾದ ಭಾಸಿಂಗ ಗೀಸಕೊಂಡು ಮದುಮಗನ ವೇಷವನ್ನು ಹಾಕ್ಕೊಂಡಿದ್ದ ಪಾಪ. ಅವನು ಬಂದ, ಯಾಕೆ ತಮಾಸಸಾರ ಸಾತ್ಯಗೆ, ಅವನೇ ಬಂದಾಗ ಅವನನ್ನು ಮುನ್ನುಗ್ಗಿ
ಎದುರಿಸಿದವನು ಕೃಷ್ಣಪಕ್ಷದ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಸಾತ್ವಿಕಿ, ಕೃಷ್ಣದೇವರ ಮತ್ತು ಅರ್ಜುನನ ಸಾರಥಿ, ಇದು ಶಿಷ್ಯ. ಮತ್ತು ಪರಮಾತ್ಮನ ವಿಶೇಷ ಆವೇಶವೂ ಅವನಲ್ಲಿದೆ, ಬೇರೆ 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 ಆವೇಶ ಅವನಲ್ಲಿದೆ. ಸಾತ್ವಿಕಿ ಅದು ಕೃಷ್ಣಪಕ್ಷದ ಅಭಿಮಾನಿ ದೇವತೆ, ಅದಕ್ಕೆ ಕೃಷ್ಣಪಕ್ಷ, ಕೃಷ್ಣನ ಪಕ್ಷದಲ್ಲೇ ಸೇರಿಕೊಂಡ. ಅಲ್ಲಿ ಕೃತವರ್ಮ ಇದ್ದಾನೆ, ಅವನು ಶುಕ್ಲ ಪಕ್ಷದ ಅಭಿಮಾನಿ ದೇವತೆ, ಅವನು ದುರ್ಯೋಧನ ಪಕ್ಷ ಸೇರಿಕೊಂಡ. ಹಾಗಾಗಿ ಅಂದರೆ ದೇವರು ಏನು ಮಾಡಿದೆ ಅಂದರೆ ಆ ಪಕ್ಷದವ್ರನ್ನ ಉಳಿಸಿದ, ಈ ಪಕ್ಷದವ್ರನ್ನ ಉಳಿಸಿದ. ಸಾತ್ವಿಕಿ ಉಳಿದಲ್ಲ, ಯಾಕೆಂದರೆ ಆ ಪಕ್ಷದಲ್ಲಿ ಯಾರು ಉಳಿದ್ರು, ಇವನು ಅಶ್ವತ್ಥಾಮ ಕೃಪಾಚಾರ್ಯರು, ಅಶ್ವತ್ಥಾಮ ಕೃಪಾಚಾರ್ಯರು ಮತ್ತು ಕೃತವರ್ಮ, ಅದರ ನಂತರ ಇವನು ಮುರೆ, ಭೀಷ್ಮಾಚಾರ್ಯ ಹೋದ್ರಲ್ರಿ, ಅಶ್ವತ್ಥಾಮಾಚಾರ್ಯ ಕೃಪಾಚಾರ್ಯರು ಕೃತವರ್ಮ, ಈ ಪಕ್ಷದಲ್ಲಿ ಸಾತ್ವಿಕಿ ಕೃಷ್ಣ ಪಂಚಪಾಂಡ, ಅವ್ರು ಯಾರು ಅಂತ ಹೊರಟು ಹೋಗ್ತಾರೆ ಅಂದರೆ ಇದರಲ್ಲಿ ಯುದ್ಧದಲ್ಲಿ ಹೋಗ್ತಾರೆ, ಯಾದವ ಕಲಹದಲ್ಲಿ ಹೋಗ್ತಾರೆ, ಯಾದವರ ಕಲಹ ಪರಸ್ಪರ ಅಲ್ಲಿ ಹೋಗ್ತಾರೆ ಅಷ್ಟೇ ವಿನಃ. ಅಶ್ವತ್ಥಾಮ ಮೂರು ಅಲ್ಲಿ ಸಾತ್ವಿಕಿ ಕೃಷ್ಣ ಪಂಚಪಾಂಡವ ಇರ್ತಕ್ಕಂತಹ ಕೃಷ್ಣ ಮತ್ತು ಅರ್ಜುನನ ಶಿಷ್ಯನಾಗಿರ್ತಕ್ಕಂಥ ಸಾತ್ವಿಕಿ ಅವನನ್ನು ಎದುರಿಸಿದ್ದಾನೆ ಶಿಶುಪಾಲನನ್ನು. ಹೇಗೆ ಅಂದರೆ ಏನೂ ಭಯ ಇಲ್ಲದೇನೆ ನಿರ್ಭಿಡೆಯಿಂದ ಸಿಂಹನಾದ ಮಾಡ್ತಾ ಯಾವ ರೀತಿಯಲ್ಲಿ ನರಿಯನ್ನು ಎದುರಿಸಬೇಕು ಸಿಂಹ ಆ ರೀತಿಯಾಗಿ ಎದುರಿಸಿದ್ದಾನೆ ಅಂತ ಹೇಳ್ತಾ ಎದುರುಗೊಂಡಿದ್ದಾನೆ. ಅಥ ಜರಾಸಂಧನು ಪರಾಭೂತನಾದನ ವರ ಉರು ವೇಷ ಸಂವೃತಃ, ವರನ ಉತ್ಕೃಷ್ಟವಾಗಿರ್ತಕ್ಕಂತಹ ವೇಷದಿಂದ ಕೂಡಿದವನಾಗಿ, ಯಾಕೆಂದರೆ ವರ ಊರು ಅಂತುಂಟು, ಊರು ಅಂದರೆ ಉತ್ಕೃಷ್ಟ, ವರನ ಶ್ರೇಷ್ಠವಾದ ವರನ ಉರು ಉತ್ಕೃಷ್ಟವಾದ ವೇಷ, ವೇಷ ಅಂದರೆ ವೇಷದಿಂದ ಕೂಡಿದ ಚೇದಿರಾಡ್ ಚೇದಿ ದೇಶ ರಾಜರಾದಂತಹ ಆ ಯಾವ ಶಿಶುಪಾಲನು ಸಮಭ್ಯಾದ ಎದುರು ಬಂದನು ತಂ ಆ ಶಿಶುಪಾಲನನ್ನು ಮೃಗಾಧಿಪೋ ಯಥ ಸಿಂಹವು ಹೇಗೋ ತಥಾ ಹಾಗೆ ನದನ್ ಸಿಂಹನಾದ ಮಾಡುತ್ತಾ ಸಾತ್ವಿಕಿ ಸಾತ್ವಿಕಿಯು ಅಭಿಸತಾರ ಎದುರುಗೊಂಡನು. ಉರುಶ್ಚಾಸು ವೇಷಶ್ಚ ಉರುವೇಷ ವರಸ್ಯ ಉರುವೇಷ ವರೋರುವೇಷ ವೇಷೇನ ಸಂವೃತ ಛೇದೀನಾಂ ರಾಟ್ ಛೇದಿರಾಟ್ ಸಂ ಇತ್ಯುಪ ಅಭಿ ಇತ್ಯುಪಸರ್ಗಪೂರ್ವಕ ಯಾ ಪ್ರಾಪಣೆ ಲಂಗ್ ಪ್ರಥಮ ಪುರುಷ ಏಕವಚನ ಅಂ ಆಸಸಾರ ಆಂಗ್ ಇತ್ಯುಪಸರ್ಗಪೂರ್ವಕ ಸೃಗತೌ ಧಾತು ಪ್ರಥಮ ಪುರುಷ ಪರಸ್ಮೈಪದಿ ಪ್ರಥಮ ಪುರುಷ ಏಕವಚನ ಆಸಸಾರ ಆಸಸಾರತು ಆಸಸಾರು ಸಸಾರ ಸಸಾರ ಸೇರತು ಸೇರು ಸಸಾರ ಆಸಸಾರ ಆಸಸೆ ಸಸಾರ ಸೇರತು ಸೇರು ಆಸಸಾರ ಆಸಸೇರತು ಆಸಸೇರು ಅಂತಾಗತ್ತೆ. ಅಂದರೆ ಆವಾಗ ಪರಸ್ಮೈಪದಿ ಪ್ರಥಮ ಪುರುಷ ಏಕವಚನ ಸತ್ಯಕಸ್ಯ ಅಪತ್ಯಂ ಪುಮಾನ್ ಸಾತ್ಯಕಿಹಿ ಸತ್ಯಕನ ಮಗ ಸಾತ್ಯಕಿಹಿ ಮೃಗಾನಾಂ ಅಧಿಪಃ ಮೃಗಾಧಿಪಃ ಚಿರಂ ಪ್ರಯುಜ್ಯ ತಾವುಭೌ ವರಸ್ತ್ರಶಸ್ತ್ರವರ್ಷಿಣೌ ಕೃಧಾ ನಿರೀಕ್ಷತಸ್ಥತು ಪರಸ್ಪರಂ ಪುರತ್ತನು. ಚಿರಂ ಪ್ರಯುಧ್ಯ ತೌ ಉಭೌ ವರಾಸ್ತ್ರಶಸ್ತ್ರವರ್ಷಿಣೌ ಕೃಧಾ ನಿರೀಕ್ಷ್ಯ ತಸ್ಥತು ಪರಸ್ಪರಂ ಪುರತ್ತನು.
ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇಬ್ಬರೂ ಕೂಡ ಬಹಳ ಕಾಲದವರೆಗೆ ಯುದ್ಧ ಮಾಡಿದ್ದಾರೆ. ಶ್ರೇಷ್ಠವಾದ ಅಸ್ತ್ರ ಮತ್ತು ಶಸ್ತ್ರಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಅನ್ಯೋನ್ಯವಾಗಿ. ಕೋಪದಿಂದ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ನೋಡ್ತಾ ಅನ್ಯೋನ್ಯವಾಗಿ ನಿಂತುಬಿಟ್ರಂತೆ. ಸ್ಫುರತ್ತನು ಅಂತ ಹೇಳ್ತಾರೆ, ಸ್ಫುರ ಸಂಚಲನೆ ಅಂದರೆ ಕ್ರೋಧದಿಂದ ಏನಾಗತ್ತೆ ಹೇಳಿ, ದೇಹ ಚಲಿಸ್ತಕ್ಕಂತಹ ಅಂದರೆ ಕ್ರೋಧದಿಂದ ಚಲಿಸ್ತಕ್ಕಂತಹ, ಅದನ್ನೇ ಹೇಳ ಸ್ಫುರಣ, ಅಂಗ ಸ್ಫುರಣ ಅಂದರೆ ಅಂಗ ಚಲನ. ಕೋಪದಿಂದ ಕಂಪನ ಉಳ್ತಕ್ಕಂತಹ ಶರೀರ ಉಳ್ಳವರಾಗಿ ಅವರು ಅಲ್ಲಿ ನೋಡ್ತಾ ಕೂತ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಯುಧ ಪ್ರಹರಣೆ, ಪ್ರಾಯಿತ್ಯಪಸರ್ಗಪೂರ್ವಕ ಯುಧ ಪ್ರಹರಣೆ. ಯಾತದಾತು ಲೆಬಂತಂ ಅವ್ಯಯಂ ಉಭೌ ಉಭೌ ಉಭೌ, ಅದು ದ್ವಿವಚನ ಮಾತ್ರ, ಉಭೌ ಉಭೌ ಉಭೌ, ಉಭಾಭ್ಯಾಂ ಉಭಾಭ್ಯಾಂ ಉಭಯೋ ಉಭಯೋ ಹೋಗಿತ್ತು. ಅಸ್ತ್ರ ಮತ್ತು ಶಸ್ತ್ರ, ಅಸ್ತ್ರ ಅಂದರೆ ಅದು ಮಂತ್ರ ವಿಶೇಷ, ಅದನ್ನು ಅಸ್ತ್ರ ಅಂತ ಕರೀತಾರೆ. ಶಸ್ತ್ರ ಅಂದರೆ ಬಾಣ, ಬೇರೆ ಬೇರೆ ತ್ರಿಶೂಲ ಇತ್ಯಾದಿ ಆಯುಧಗಳನ್ನು, ಈಟಿ ಮೊದಲಾದ ಆಯುಧಗಳು, ಅದನ್ನು ಶಸ್ತ್ರ ಅಂತ ಕರೀತಾರೆ. ಅಸ್ತ್ರಾಣಿ ಚ ಶಸ್ತ್ರಾಣಿ ಚ ಅಸ್ತ್ರಶಸ್ತ್ರಾಣಿ, ವರಾಣಿ ಚ ತಾನಿ ಅಸ್ತ್ರಶಸ್ತ್ರಾಣಿ ಚ ವರಾಸ್ತ್ರಶಸ್ತ್ರ ವರಾಸ್ತ್ರಶಸ್ತ್ರಾಣಿ ವರಾಸ್ತ್ರಶಸ್ತ್ರಾಣಿ ವರ್ಷಿತುಂ ಶೀಲಂ ಅನಯೋ ಅಸ್ತಿ ಇತಿ ವರಾಸ್ತ್ರ ಶಸ್ತ್ರ ವರ್ಷಿಣು. ನಿರ್ ಇತ್ಯಪೂರ್ವಕ ನಿರ್ ಇತ್ಯಪಸರ್ಗಪೂರ್ವಕ ಈಕ್ಷದರ್ಶನ ಅಂಕನಯೋ ಜಾತು ಲೆಬಂತಂ ಅವಯಂ ಕೃತ್ ಕೃಧ ಕೃಧ, ಅದು ತೃತೀಯ ವಿಭಕ್ತಿ, ಸ್ತ್ರೀಲಿಂಗದಲ್ಲಿ ತೃತೀಯ ವಿಭಕ್ತಿ. ಷ್ಠಾಗತಿ ನಿವೃತ್ತೌ ತಸ್ತೌ ತಸ್ತತು ತಸ್ತು ಷ್ಠಾಗತಿ ನಿವೃತ್ತೌ ಪರಸ್ಮೈಪದಿ ಪ್ರಥಮ ಪುರುಷ ದ್ವಿವಚನ. ಸ್ಫುರಂತಿ ತನು ಯಯೋ ತೌ ಸ್ಫುರತ್ತನು, ಅದು ತನು ಶಬ್ದ ಸ್ತ್ರೀಲಿಂಗಲ್ವಾ, ಅದಕ್ಕೆ ಸ್ಫುರಂತಿ ಸ್ಫುರನ್ ಸ್ಫುರಂತೋ ಸ್ಫುರಂತ ಸ್ಫುರ ಸಂಚಲನೆ. ಸ್ಫುರಂತಿ ತನು ಯಯೋ ತೌ ಸ್ಫುರತ್ತನು, ಇಬ್ರು ದ್ವಿವಚನ. ಸಮಾನ ಭಾವಂ ಸಮಾನ ಭಾವಮಕ್ಷಮೀ ಶಿನೇ ಶ್ರುತಾತ್ಮಜಶರಂ ಅಥ ಉದ್ಭವರ್ಹ ತತ್ಕ್ಷಣಾತ್ ಬಲಾನ್ ಮುಮೋಚ ವಕ್ಷಸಿ. ಏನಾಗಿದೆ ಅಂದರೆ, ಶಿನಿಯ ಮಗ ಸತ್ಯಕ ಶಿನೇ ಸುತಾತ್ಮಜ, ನೋಡಿಲಿ ಅವನು ಶೈನೇಯ ಅಂತ ಇವನನ್ನು ಕರೆಯುದುಂಟು. ಅಂದರೆ ಶೈನೇಯ ಅಂದರೆ ಶಿನಿಯ ವಂಶದಲ್ಲಿ ಬಂದವನು, ಶಿನಿಯ ಸಾಕ್ಷಾತ್ ಮಗಲ್ಲ. ಶಿನಿಯ ಮಗ ಯಾರು ಅಂತ ಹೇಳಿದ್ರೆ ಇವನು ಸತ್ಯಕ, ಸತ್ಯಕನ ಮಗ ಯಾರು, ಸಾತ್ವಿಕಿ. ಹಾಗಾಗಿ ಅವನು ವಂಶ ಹೇಳ್ತಾರೆ ಅವ, ಅದಕ್ಕೆ ಅವನು ಶೈನೇಯ ಅಂತ ಅವನನ್ನು ಕರೆದು, ಶಿನಿಯ ವಂಶದಲ್ಲಿ ಬಂದಿದ್ದಾನೆ. ಶನಿಯ ಸಾಕ್ಷಾತ್ ಮಗಳಿದ್ರೆ ಶನಿಯ ಮಗನ ಮಗ, ಶನಿಯ ಮಗನಾದರೆ ಅಲ್ಲಿ ಏನು ಹೇಳಬೇಕು ಹೇಳ್ರಿ, ಅಪತ್ಯಂ ಮಾತ್, ವಂಶದಲ್ಲಿ ಬಂದರೆ ಗೋತ್ರಾಪತ್ಯ, ಇಷ್ಟೇ ವ್ಯತ್ಯಾಸ. ಹಾಗಾಗಿ ಇಲ್ಲಿ ಈಗೇನಾಯ್ತು ಅಂದರೆ ಇವನಿಗೆ ಇದು ಸಮಾನ ಭಾವಂ ಅಕ್ಷಮಿ ಶನೇಹೆ ಸುತಾತ್ಮಜ ಶರಂ ಅಥ ಉದ್ಭವರ್ಹ ತತ್ಕ್ಷಣ ಬಲಾನ್ ಬಲಾತ್ ಮುಮೋಚ ವಕ್ಷಸಿ. ಏನಾಗಿದೆ ಗೊತ್ತಂತ, ಇವನಿಗೆ ತಡ್ಕೊಳ್ಳಿಕ್ಕಾಗಿಲ್ಲಂತೆ, ಸಮಾನವಾಗಿ ಇದನ್ನು ಮೀಸೇ ಬಿಡಬೇಕು ಇವನ ಜೊತೆಗೆ. ಅವನು ಅವನ ಕೈ ನನ್ನ ಕೈ ಮೇಲಾಗ್ತಾ ಇಲ್ಲ, ನಾವಿಬ್ಬರು ಸಮಾನವಾಗಿ ತಡ್ಕೊಳ್ಳಿಕ್ಕಾಗಿಲ್ಲ ಅವನಿಗೆ. ಯಾರಿಗೆ, ಸಾತ್ವಿಕಿಗೆ. ನನ್ನ ಕೈ ಮೇಲಾಗಬೇಕು ಯುದ್ಧದಲ್ಲಿ, ನನ್ನ ಕೈ ಮೇಲಾಗಬೇಕು, ಈ ಸಾಮ್ಯ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ಅವನು ಏನು ಮಾಡಿದೆ ಅಂದರೆ, ತಡ್ಕೊಳ್ಳಿಕ್ಕಾಗದೆ ಸಮಾನವಾಗಿ
ಸಾಮ್ಯ ಯುದ್ಧದಲ್ಲಿ ಅವನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ನನ್ನ ಕೈ ಮೇಲಾಗಲೇಬೇಕು ಅಂತ ಹಠದಿಂದ ಆ ಏನು ಮಾಡಿದ ಸಾತ್ಯಕಿ ಅಂದರೆ ಆತ ಉದ್ಭವರ್ಹ ಅದನ್ನು ಎತ್ಕೊಂಡ ಬತ್ತಳಿಕೆಯಿಂದ ಉದ್ಭವರ ಅಂತುಂಟಲ್ಲಿ ಬತ್ತಳಿಕೆಯಿಂದ ಎತ್ಕೊಂಡು ಬಿಟ್ಟಿದ್ದಾನೆ. ಅದೇ ಹೇಳ್ತಾರಲ್ಲ ಅಲ್ಲಿ ಏನು ಗೊತ್ತುಂಟಲ್ಲಿ ಬೃಹು ಉದ್ಭವರ ಅಂತುಂಟಲ್ಲಿ ಬೃಹು ಉದ್ಯಮನೆ ಎತ್ಕೊಂಡ ಬತ್ತಳಿಕೆಯಿಂದ ಎತ್ಕೊಂಡಿದ್ದಾನೆ. ಉದ್ಭವರ ಅಂದರೆ ಕಿರುದು ಅಂತ ಎತ್ಕೊಂಡ ಅಂತಾರೆ. ಈಗ ಇದು ಮುಳ್ಳು ಗಿಳ್ಳು ಆದರೆ ಕಂಟಕಂ, ಉದ್ಭವರ ಅಂದರೆ ಕೀಳುದು, ಇಲ್ಲಿ ಎತ್ಕೊಂಡ ಅಂತ ಹೇಳಕ್ಕೆ ತಗೊಂಡ ಆ ಬತ್ತಳಿಕೆಯನ್ನು ತಗೊಂಡು ಬಿಟ್ಟಿದ್ದಾನೆ. ತಗೊಂಡು ಏನು ಮಾಡಿದ್ದಾನೆ, ಒಳ್ಳೆ ಎದೆಗೆ ಗುರಿಯಿಟ್ಟು ಏನು ಮಾಡಿದ್ದಾನೆ, ಬಲಪ್ರಯೋಗ ಮಾಡಿ ಏನು ಮಾಡಿಬಿಟ್ಟಿದ್ದಾನೆ, ಬಿಟ್ಟುಬಿಟ್ಟಿದ್ದಾನೆ. ತತ್ಕ್ಷಣ ಒಂದು ಸ್ವಲ್ಪವೂ ವಿಳಂಬ ಇಲ್ಲದೇನೆ ಅವನು ವಕ್ಷಸ್ಥಳಕ್ಕೆ ಎಸೆದು ಬಿಟ್ಟಿದ್ದಾನೆ, ಪ್ರಯೋಗ ಮಾಡಿದ್ದಾನೆ. ಅಥ ಸಮಾನವಾದಂತಹ ಯುದ್ಧವನ್ನು ಮಾಡಿದ್ದನ್ನು ಗಮನಿಸಿದಂತಹ ಶಿನೇ ಸುತಾತ್ಮಜ ಶಿನಿಯ ಮಗನಾದ ಸಾತ್ವಿಕಿಯ ಮಗನಾದ ಸಾತ್ವಿಕೆಯು ಸಮಾನಂ ಭಾವಂ ಸಾಮ್ಯವನ್ನು ಯುದ್ಧದಲ್ಲಿ ಸಾಮ್ಯವನ್ನು ಅಕ್ಷಮಿ ಸಹಿಸಲಾಗದೆ ಶರಂ ಬಾಣವನ್ನು ತತ್ಕ್ಷಣ ಬಾಣವನ್ನು ಉದ್ಭವರ್ಹ ತನ್ನ ಬತ್ತಳಿಕೆಯಿಂದ ಎತ್ತಿಕೊಂಡನು. ತತ್ಕ್ಷಣ ಕ್ಷಣ ಮಾತ್ರದಲ್ಲಿ ವಕ್ಷಸಿ ಆ ಯಾವ ಶಿಶುಪಾಲನ ಎದೆಯ ಮೇಲೆ ಬಲಪ್ರಯೋಗದಿಂದ ಮುಮೋಚ ಬಿಟ್ಟನು. ಎರಡು ಪಾಠ ಇದೆ, ಎರಡೂ ಪಾಠ ಇದೆ, ಅದಕ್ಕೆ ತೊಂದರೆ ಇಲ್ಲ. ಹೌದು, ನೀವು ಹೇಳಿದ ಹಾಗೆ ಏನುಂಟಲ್ಲಿ ಉದ್ಭವರ್ಹ ತಂ ಕ್ಷರಂ ಅಂತ ಎತ್ಕೊಂಡ ಅದೇ ಬಾಣವನ್ನು ಎಸೆದ ಅಂತ. ಅಥೋದ್ಭವರ್ಹ ತಂ ಶರಂ ಅಂತುಂಟ ಉಂಟ ಆದರೆ ಅಲ್ಲಿ ಏನಾಗಿದೆ ಅಂದರೆ ಶರಂ ಅಂದ ಹಿಂದೆ ಬಂದಿದೆ ಪುನಃ, ಹಾಗೆ ಮಾಡುವ ಕ್ರಮ ಇಲ್ಲ. ಶರಮನ್ನು ಒಂದ್ಸರ್ತಿ ಮತ್ತೆ ಮನ ತನ್ನ ಶರಮನ್ನು ಮತ್ತೆ ಹೇಳುವ ಕ್ರಮ ಅಷ್ಟು ಸರಸವಾಗುವುದಿಲ್ಲ. ಅದಕ್ಕೆ ತತ್ಕ್ಷಣ ಅಂತ ಹೇಳಿದ್ದಾರೆ. ಹಿಂದೆ ಬಂತಲ್ವ ಮರೇ ಸುಧಾತ್ಮಜ ಶರಂ ಅಥೋದ್ಭವತಂ ಶರಂ ಅಂತ ಪುನಃ. ಅದಕ್ಕೆ ಕ್ಷಣ ಮಾತ್ರದಲ್ಲಿ ಮಾಡಿದ ಅಂತ ಹೇಳೋದು ಬಹಳ ಔಚಿತ್ಯ, ಒಂದು ಗುಣ ಆಗುತ್ತೆ. ಮತ್ತೆ ಅದೇ ಶರವನ್ನು ಬಿಟ್ಟ, ಶರವನ್ನು ಎತ್ಕೊಂಡ, ಮತ್ತೆ ಶರವನ್ನು ಬಿಟ್ಟ, ಶರವನ್ನು ಬಿಟ್ಟು ಮತ್ತೆ ಅದೇ ಶರವನ್ನು ಬಿಟ್ಟ ಬಿಟ್ಟ ಅಂತ ಹೇಳಬೇಕಾ? ಶರಂ ತಗೊಂಡಂದ್ರೆ ಯಾವ ಶರಂ ತಗೊಂಡಿದ್ದಾನೆ ಬಿಟ್ಟ, ಮತ್ತೆ ತತ್ ಶರಂ ಅಂತ ಹೇಳೋ ಅಗತ್ಯ ಇಲ್ಲ. ರಾಯರೇ ಅದಕ್ಕೋಸ್ಕರ ತತ್ಕ್ಷಣ ಅಂತಿಲ್ಲ, ಓ ಬೇಗ ಬಿಟ್ಟ, ಕ್ಷಣ ಮಾತ್ರ ಬಿಟ್ಟ ಅಂತ ಒಂದು ಗುಣ ಆ ಭಾಗ. ಆಯ್ತಾ, ಈ ಪಾಠದಲ್ಲಿ ಪಾಠ ಏನೇ ಇದ್ರೂ ಕೂಡ ಯಾವ ಪಾಠ ಸೊರಸ ಅಂತ ವಿಚಾರ ಮಾಡುವಾಗ ಯಾವುದು ಔಚಿತ್ಯಪೂರ್ಣವಾಗುತ್ತೋ ಹೆಚ್ಚು ಸೊರಸವಾಗುತ್ತೋ ಆ ಪಾಠವನ್ನು ತಗೊಳ್ಳೋದು. ಅಲ್ಲಿ ನಿಜವಾದ ಪಾಠ ಏನನ್ನು ಗೊತ್ತಿಲ್ಲ. ವಿಮರ್ಶೆ ಮಾಡುವಾಗ ನಮಗೇನೇ ಆಗತ್ತೆ ಅಂದರೆ ನಾವು ಯಾವಾಗಲೂ ಈ ಪಾಠ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ಬೇಕು. ನಮಗೆ ಪಾಠ ಯಾವುದೂ ಮುಖ್ಯ ಗೊತ್ತಿರೋ ಅನೇಕ ಪಾಠ ಇರುತ್ತೆ. ಆವಾಗ ನಮ್ಮ ಏನು ಮಾಡಬೇಕಂದ್ರೆ ಅದರಲ್ಲಿ ಪಾಠದಲ್ಲಿ ಯಾವ ಗುಣಲಾಭ ಆಗೋದಾರೆ ಅದೇ ಪಾಠ ಇಟ್ಕೊಳ್ಳಿ. ಇಷ್ಟೆ ಗುಣ ಯಾವ ಪಾಠ ಇಟ್ಕೊಂಡಿದ್ದಾರೆ ಗುಣದ ಲಾಭ ಆಗುತ್ತೆ ಆ ಪಾಠ ಇಟ್ಕೊಳ್ಳಿ. ದೋಷ ಲಾಭ ಆಗುವ ಪಾಠ ಇಟ್ಕೊಂಡು ಏನು ಮಾಡ್ತೀರಾ? ಪುನರ್ವೃತ್ತಿ ದೋಷ ಬಿಡುತ್ತೆ ಇಲ್ಲಿ, ಸುಮ್ಮನೆ ಬೇಡ ಸೊರಸ ಆಗೋದಿಲ್ಲ. ಅದಕ್ಕೋಸ್ಕರ ಪಕ್ಕನೆ ಬಿಟ್ಟ, ಅದು ಬಹಳ ಗುಣಲಾಭ. ಸಮಾನಸ್ಯ ಭಾವ ಸಮಾನ ಭಾವ ತಂ ಏನ್ರಿ ಕ್ಷಮಾ ಅಸ್ಯ ಅಸ್ತೀತಿ ಕ್ಷಮಿ ನ ಕ್ಷಮಿ ಅಕ್ಷಮಿ. ಏನ್ರಿ ಕರಿ ಕಿರಣವು ಇದ್ದ ಹಾಗೆ ಅದು ನೀನಿ ಪ್ರತ್ಯಯ ಬಂದು ಮಧುಭಾರತದಲ್ಲಿ ಕರಿ ಕಿರಣವು ಇದ್ದ ಹಾಗೆ ಅಕ್ಷಮಿ ಅಕ್ಷಮಿಣೋ ಅಕ್ಷಮಿಣ. ಸುತಸ್ಯ ಆತ್ಮಜ ಸುತಾತ್ಮಜ ಬೃಹು ಉದ್ಯಮನೆ ಉದ್ಭವರ್ಹ ಉದ್ಭವರ್ಹತು ಉದ್ಭವೃಹು ಬಬರ್ಹ ಬಬರ್ಹತು ಬಬರ್ಹು
ಅಂತ ಮಾಡಬೇಕು. ಮುಚ್ಚುಲ್ರಿ ಮೋಕ್ಷಣೇ ಲಿಟ್ ವಕ್ಷ ವಕ್ಷಸಿ ವಕ್ಷ ವಕ್ಷಸಿ ವಕ್ಷಾಂಸಿ ಅಂತಾಗತ್ತೆ. ಪ್ರಥಮ ಇದು ವಕ್ಷಶಬ್ದ ಸಕಾರ ಅಂತ ನಪುಂಸಕಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಸತೇ ನತಾಡಿತೋಪತತ್ ವಿಸಂಜ್ಞಕೋ ನೃಪಾತ್ಮಜ ವಿಜಿತ್ಯತಂ ಸಸತ್ತಿಕಿ ಯಯೌ ಪ್ರಹೃಷ್ಟ ಮಾನಸ ಸಹ ತೇನ ತಾಡಿತಃ ಅಪತತ್ ವಿಸಂಜ್ಞಕಃ ನೃಪಾತ್ಮಜಃ ವಿಜಿತ್ಯ ತಂ ಸಹ ಸಾತ್ಯಕಿಹಿ ಯಯೌ ಪ್ರಹೃಷ್ಟ ಮಾನಸ. ಆವಾಗ ನಮ್ಮಿಂದ ಏನಾಗಿದೆ, ಸರಿ ಆ ಬಾಣದ ಏಟು ತಾಗಿದೆ, ಮೂರ್ಛಿತನಾಗಿ ಬಿಟ್ಟ, ಅರ್ಥ ಆಯ್ತಾ? ದಮಘೋಷ ಚೇದಿ ದೇಶದ ರಾಜ, ಅವನ ಮಗ ಇವನು ನೃಪಾತ್ಮಜ. ಯಾವುದು ಅವನ ತಂದೆ? ದಮಘೋಷ. ಅವನು ಒಳ್ಳೆಯವನು, ಸಾತ್ವಿಕವನು. ಯಾಕಂದರೆ ಕೃಷ್ಣನ ಜೊತೆಗೆ ಫ್ರೆಂಡ್ಶಿಪ್ಪಿನಲ್ಲಿ ಯುದ್ಧ ಆದ ಮಾಡಿದ ನಂತರ ಏ ಅಂತ ಹೇಳ್ಕೊಂಡು ಕೃಷ್ಣನ ಭಕ್ತವನು. ಅವನ ಜೊತೆಗೆ ಆ ಕರವೀರಪುರಕ್ಕೆ ಹೋಗ್ತಾನೆ ಮಹಾಲಕ್ಷ್ಮೀ ದರ್ಶನಕ್ಕೋಸ್ಕರ ಕೃಷ್ಣ ಅವನ ಜೊತೆಗೇನೆ. ಹಾಗಾಗಿ ಅವನು ಒಳ್ಳೆಯವನು, ಧಮಘೋಷ. ಅವನ ಮಗ ಇವನು ಶಿಶುಪಾಲ. ಅವನು ಮೂರ್ಛಿತನಾಗಿ ಬಿದ್ದೇ ಬಿಟ್ಟ. ಅವನನ್ನು ಗೆದ್ದು ಒಳ್ಳೆ ಸಂತೋಷದಿಂದ ಸಾತ್ವಿಕಿ ಹೊರಟುಬಿಟ್ಟ, ಗೆದ್ದು ಹೊರಟ ಅಂತ ಹೇಳ್ತಾ ಇದ್ದಾರೆ. ಸಹ ಆಯಾವ ನೃಪಾತ್ಮಜ ತೇಜಿ ದೇಶದ ರಾಜನ ರಾಜನಾದ ಧಮಘೋಷನ ಮಗನಾದ ಶಿಶುಪಾಲನು ತಾಡಿತ ತೇನ ಆ ಬಾಣದಿಂದ ತಾಡಿತ ಪ್ರಹರಿಸಲ್ಪಟ್ಟವನಾಗಿ ಹೊಡೆಯಲ್ಪಟ್ಟವನಾಗಿ ವಿಸಂಜಕ ಸಂಜ್ಞೆ ಇಲ್ಲದೇನೆ ಅಂದರೆ ಮೂರ್ಛಿತನಾಗಿ ಅಪತದ ಬಿದ್ದನು. ತಂ ಅವನನ್ನು ವಿಜಿತ್ಯ ಗೆದ್ದು ಸಾತ್ಯಕಿಹಿ ಅಂದರೆ ಸಾತ್ವಿಕೆಯು ಪ್ರಹೃಷ್ಟಮಾನ ಸಂತೋಷಗೊಂಡಿರ್ತಕ್ಕಂಥ ಮನಸ್ಸುಳ್ಳವನಾಗಿ ಯಯೋ ಹೊರಟೋದನು. ತಡ ಆಘಾತೆ ಅದು ನಾವು ಹೇಗೆ ಮಾಡು ಪ್ರಹರಣ ತಡ ಆಘಾತೆ ಇದಾತೋ ಕರ್ತರಿ ಕರ್ಮಣಿ ತಪ್ರತ್ಯಯಾಂತ ಶಬ್ದ. ವಿಗತ ಸಂಜ್ಞಾ ಯಸ್ಮಾತ್ ಸಂಜ್ಞೆ ಹೊರಟೋಗಿದೆ, ವಿಗತ ಹೊರಟೋಯ್ತು ಅಂತ ಅರ್ಥ. ವಿಸಂಜ್ಞಕ ನೃಪಸ್ಯ ಆತ್ಮಜ ನೃಪಾತ್ಮಜ ವೀತ್ಯುಪಸಗ ಜಿ ಜೇ ಲೆಬಂತಂ ಅವ್ಯಂ ಜಿ ಸತ್ಯಕಸ್ಯ ಅಪತ್ಯಂ ಪಮಾನ್ ಸಾತ್ಯಕಿ ಪ್ರಹೃಷ್ಟಂ ಮಾನಸಂ ಯಸ್ಯ ಸಹ ಪ್ರಹೃಷ್ಟ ಮಾನಸ ಅಥಾ ಪರೇ ಚ ಯಾದವಾಃ ವಿಜಿತ್ಯ ತದ್ಬಲಂ ಯಯೌ ಪುರೈವ ರುಕ್ಮಿ ಪೂರ್ವಕಾಃ ಪ್ರಜಗ್ಮುರಚ್ಯುತಂ ಪ್ರತಿ. ಅಥ ಅಪರೇ ಚ ಯಾದವಾಃ ವಿಜಿತ್ಯ ತದ್ಬಲಂ ಯಯಹು ಪುರೈವ ಪುರಾ ಏವ ರುಕ್ಮಿಪೂರ್ವಕಾಃ ಪ್ರಜಗ್ಮುಹು ಅಚ್ಯುತಂ ಪ್ರತಿ. ಏನಾಯಿತು ಅಂದರೆ ಈ ಯಾದವರು ಮತ್ತು ಬೇರೆ ಬೇರೆ ಯಾದವರಿದ್ದಾರೆ, ಇಲ್ಲಿ ಪ್ರಮುಖರನ್ನು ಮಾತ್ರ ಉಲ್ಲೇಖ ಮಾಡಿದರು. ಬಲರಾಮದೇವರು, ಸಾತ್ಯಕಿ, ಕೃಷ್ಣನನ್ನು ಉಳುಕಿದ ಬಹಳ ಮಂದಿ ಯಾದವರೆಲ್ಲರೂ ಕೂಡ ಆ ಶತ್ರುವಿನ ಬಲವನ್ನು ಸೈನ್ಯವನ್ನು ಗೆದ್ದಿದ್ದಾರೆ, ಗೆದ್ದು ಹೊರಟು ಹೋಗಿಬಿಟ್ರು. ಇದಕ್ಕಿಂತ ಮೊದಲು ಏನಾಗಿತ್ತು ಅಂದರೆ ಊರಿನ ಮುಂಚೆಯೇ ರುಗ್ಮಿ ಏಕಲವ್ಯ ಮೊದಲಾದವರೆಲ್ಲ ಮೊದಲೇ ಕೃಷ್ಣನ ಹಿಂಬಾಲಿಸ್ಕೊಂಡು ಹೊರಟು ಹೋಗಿಬಿಟ್ಟಿದ್ದಾರೆ ಯುದ್ಧಕ್ಕೆ. ಅಚ್ಯುತಂ ಪ್ರತಿ ಈ ಬಲರಾಮದೇವರು ಜರಾಸಂದನ ಎದುರಿಸಿದರು, ಇದೆಲ್ಲ ಆಯಿತು. ಇದಕ್ಕಿಂತ ಮೊದಲೇ ಊರಿನ ಮುಂಚೆನೆ ನನ್ನ ತಂಗಿನ ವಾಪಸ್ ಪಡೆಯದೇನೆ ನಾನು ಹೋಗೋದೇ ಇಲ್ಲ ಎಲ್ಲಿಗೆ, ಕುಂಡಿನಿಪುರಕ್ಕೆ ಅಂತ. ತಂಗಿಯನ್ನು ವಾಪಸ್ ಎಲ್ಲಿವರೆಗೆ ಪಡೆಯೋದಿಲ್ಲೋ, ಕೃಷ್ಣನ ನಿರ್ನಾಮ ಮಾಡಿ ತಂಗಿಯನ್ನು ವಾಪಸ್ ಪಡೆದ ತನಕ ನಾನು ಹೋಗೋದೇ ಇಲ್ಲ, ಕಾಲು ಇಡುವುದಿಲ್ಲ. ಕೊನೆಗೂ ಕಾಡಿರಲಿಲ್ಲ, ಕಾಲು ಇಡಲೇ ಇಲ್ಲ ಅವನು. ಮತ್ತೆ ಭೋಜಕಟ್ಟದಲ್ಲೇ ಇದು ಮಾಡಿಕೊಂಡು ವಾಸ ಮಾಡಿ ವಸತಿ ಸ್ಥಳವನ್ನು ಮಾಡ್ಕೊಂಡಿದ್ದ, ಊರಿಗೆ ಹೋಗಲೇ ಇಲ್ಲ ಅಂತ. ಕೊನೆಗೆ ಅವನಿಗೆ ಆ ಕುಂಡಿನಪುರಕ್ಕೆ ಹೋಗೋ ಭಾಗ್ಯವೇ ಬರಲಿಲ್ಲ. ಯಾಕೆ ಹೇಳಿ, ಭಾಗ್ಯದ ಲಕ್ಷ್ಮಿ ಹೋದ ನಂತರ ಏನಾಗತ್ತೆ ಮತ್ತೆ?
ಭಾಗ್ಯದ ಲಕ್ಷ್ಮಿ ಅವರು ಮನೆ ಬಿಟ್ಟು ಹೋಗಿಬಿಟ್ಲಲ್ಲ, ಅದು ಕೃಷ್ಣನಿಗೆ ಕೊಟ್ಟಿದ್ರೆ ಅನಂತ ಪಟ್ಟು ಬರ್ತಿತ್ತು. ಅದಕ್ಕೆ ಹೇಳಿದ್ರು ಯಾರಿಗೆ ಯೋಗ್ಯತೆ ಬೇಕಲ್ಲ ಅವನು ಭಾಗ್ಯ ಹೋಯ್ತು ನೋಡಿ, ಅವನದ್ದು ತಲೆ ಬೋಳಾಯ್ತಂತೆ. ಅದರಾಜ ಸ್ವಾಮಿ ಚೆನ್ನಾಗಿ ಹೇಳ್ತಾರೆ, ಹೆಂಗೆ ರೀ ಅವನ ತಲೆ ಎಲ್ಲ ತಿರುಪತಿ ತಂದಾಗೆ ಆಯ್ತಲ್ಲ. ಅಯ್ಯೋ ಭಾಗ್ಯದ ಲಕ್ಷ್ಮಿ ಬಿಟ್ಟು ಹೋದ ನಂತರ ತಲೆ ಬೋಳಾಗದೆ ಇನ್ನೇನಾಗತ್ತೆ ಅಂತ ಹೇಳ್ತಾರೆ. ವಾದಿರಾಜ ತಮಾಷೆ ಮಾಡ್ತಾರೆ. ಅದಕ್ಕೆ ಕೃಷ್ಣನಿಗೆ ಕೊಟ್ಟಿದ್ರೆ ಬರ್ತೀವಿ, ಅವಳು ಭಾಗ್ಯದ ಲಕ್ಷ್ಮಿ ಬರ್ತಾ ಇದ್ಲ, ಬೇಕಾದಾಗೆ ಸಂಪತ್ತು ಈ ಜನರಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ ಜನರು. ಸಂಪತ್ತನ್ನು ಸತ್ಯಾದ ಸಪಾತ್ರದಲ್ಲಿ ದಾನ ಮಾಡಿದರೆ ಈಗ ಆಗ್ತಾ ಇತ್ತಾ, ಎಲ್ಲ ಕಳ್ಕೊಂಡ್ಬಿಟ್ಟು. ಅದು ಧಾತು ಉದ್ಭವರ್ಹ ಉತ್ ಇತ್ಯುಪಸರ್ಗ ಬೃಹು ಉದ್ಯಮನ ಎಂಬ ಧಾತು ಅಲ್ಲಿ ಆಯ್ತಾ, ಅದನ್ನು ಇಟ್ಕೊಳ್ಬೇಕು. ಅಥ ಅನಂತ, ಇದೊಂದು ಬೇರೆ ವಿಚಾರ. ಅಪರೇ ಯಾದವಾಹ, ಬೇರೆ ಯಾದವರು ತದ್ಬಲಮ್ಮ ಶತ್ರು ಸೈನ್ಯವನ್ನು ವಿಜಿತ್ಯ ಗೆದ್ದು ಯಯುಹು ತಮ್ಮ ಪುರವನ್ನು ಸೇರಿದರು. ಈ ಜರಾಸಂಧಾದಿಗಳ ಪರಾಭವಕ್ಕಿಂತ ಪುರೈವ ಮೊದಲೇನೆ ರುಕ್ಮಿಪೂರ್ವಕ ರುಕ್ಮಿ ಮೊದಲಾದವರು ಅಚ್ಯುತಂ ಪ್ರತಿ ಕೃಷ್ಣನನ್ನು ಕುರಿತು ಪ್ರಜಗ್ಮುಹು ಪ್ರಕರ್ಷ ಬಾಷ್ಟಾಗಿ ಅತಿ ವೇಗದಿಂದ ಜಗ್ಮು ಅಥವಾ ಪ್ರಧಾನಾಪೇಕ್ಷೆಯ ಜಗ್ಮು. ಪ್ರಜಗ್ಮ ಅಂದರೆ ಏನರ್ಥ? ಪ್ರಕರ್ಷಣೆಯು ವೇಗದಿಂದ ಗೆದ್ದೇ ಬರ್ತೇವೆ ಅಂತ ಒಂದು ಉತ್ಸಾಹದಿಂದ ಹೊರಟುಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಹೇಳ್ತಾರೆ ಅವರನ್ನು ಹೇಳುವಾಗ, ಪ್ರಜಗ್ಮುಹು ಪಾಷ್ಟಾಗಿ ಹೋದರು ಹುರು ಗೆದ್ದೇ ತೀರ್ತೇವೆ ಅಂತ ಪ್ರಕರ್ಷಣ ವೇಗೇನ ಹೋದರು, ಆದರೆ ಅಷ್ಟೇ ಪಾಷ್ಟಾಗಿ ಸೋತರು. ಅದು ಬೆಪ್ಪದಕ್ಕಡಿಗಳು ಅಂತ ಅಚ್ಯುತನನ್ನು ಕುರಿತು ಅವನನ್ನು ಚ್ಯುತ ಮಾಡಬೇಕಂತ ಹೋದರೆ ಈ ಬೆಪ್ಪದಕ್ಕಡಿಗಳು ಅಂತ ಅರ್ಥ. ಅಚ್ಯುತ ಅವನು, ಅವನಿಗೆ ಚ್ಯುತವೇ ಇಲ್ಲ, ಚ್ಯುತಿಯೇ ಇಲ್ಲ. ಅಚ್ಯುತ ಅಜಿತ, ಅವನ ಹೆಸರೇ ಹಾಗೆ ಅಜಿತ, ಯಾರಿಂದ ಸೋಲುವುದಿಲ್ಲ ಅದರಿಂದಾಗಿ ಅಜಿತ. ಅಚ್ಯುತ, ಯಾರೋ ಅವನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ. ಅಂಥವನು ಕುರಿತು ಪ್ರಚ್ಯುತರಾದವರು, ಅಚ್ಯುತನ ಹತ್ರ ಹೋಗಿ ಪ್ರಚ್ಯುತರಾದರು ಎಲ್ಲರೂ ಕೂಡ ಅವನ ಕುರಿತು. ಯಾಕೆಂದರೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಚ್ಯುತ, ಅವನು ಹೇಳುವಾಗಲೇ ಅಷ್ಟೇ, ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ಸ್ಥಾಪನೆ ಮಾಡು. ಯಾಕೆ ಗೊತ್ತುಂಟ? ನೀನು ಅಚ್ಯುತ, ನಿನ್ನಗೆ ಹಿಡ್ಕೊಂಡ್ರೆ ನಾನು ಚ್ಯುತನಾಗುವುದಿಲ್ಲ ಗ್ಯಾರಂಟಿ. ಅದಕ್ಕೋಸ್ಕರ ಅಚ್ಯುತ ಅಂತ ಸಂಬೋಧನೆ ಮಾಡ್ತಾನೆ ಅರ್ಜುನ. ಗೊತ್ತಾಯ್ತಾ? ಯದೋಹೋ ಗೋತ್ರಾಪತ್ಯಂ ಪುಮಾನ್ ಗೋತ್ರಾಪತ್ಯಾನಿ ಪುಮಾಂಸಃ ಯಾದವಾಹ ವಿಜಿತ್ಯ ಮತ್ಮಾಮಲು ತಚ್ಚ ತತ ಬಲಂಚ ಅಥವಾ ತತ್ ತೇಷಾಂ ಬಲಂ ತದ್ಬಲಂ ಶತ್ರುಣಾಂ ಬಲಂ ಅಂತರ್ಥ. ಪುರೈವ ರುಕ್ಮೀ ಪೂರ್ವ ಏಷಾಂತೆ ರುಕ್ಮಿ ಪೂರ್ವಕ, ರುಕ್ಮಿ ಜೊತೆಗೆ ಏಕಲವ್ಯ ಮೊದಲಾದವರೆಲ್ಲ ಸೇರ್ಕೊಂಡಿದ್ದಂತೆ. ನಚ್ಯುತ ಅಚ್ಯುತ ತಂ ಸಹೈಕಲವ್ಯ ಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂಬ ವರ್ಷ ಸಾಯಕೈ ಸಿಂಹವನ್ಯ ವರ್ತತ. ಸಹೇಕಲವ್ಯ ಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂ ವವರ್ಷ ಸಾಯಕೈ ಸಹ ಸಿಂಹವತ್ ನ್ಯವರ್ತತ. ಅವನ ಜೊತೆಗೆ ಏಕಲವ್ಯ ಮೊದಲಾದವರೆಲ್ಲ ಕೆಟ್ಟ ಕೆಟ್ಟ ರಾಜರು ಬಂದಿದ್ದಾರೆ, ಅವರ ಜೊತೆಗೆ ಸೇರಿಕೊಂಡು ಈ ಭೀಷ್ಮಕನ ಮಗನಾದ ರುಗ್ಮಿ ಇದ್ದಾನಲ್ಲ, ಬೇಕಾದ ಹಾಗೆ ಬಾಣದ ಮಳೆಯನ್ನೇ ಸುರಿಸ್ತಾ ಇದ್ದಾನೆ ಕೃಷ್ಣನ ಮೇಲೆ. ಈ ರೀತಿಯಾಗಿ ಕೃಷ್ಣ ನನ್ನ ಕೆರಳಿಸಿದಾಗ ಹೇಗೆ ನರಿಗಳೆಲ್ಲ ಸಿಂಹವನ್ನು ಕೆರಳಿಸಿದ್ರೆ ಏನಾಗತ್ತೆ? ದುರ್ಬಲವಾದ ನರಿಗಳು ಹಿಂಬಾಲಿಸಿಕೊಂಡು ಬಂದು ಕೆರಳಿಸಿದ್ರೆ ಸಿಂಹ ಹೇಗೆ ಕೆರಳ ಹಿಂತಿರುಗತ್ತೋ, ಹಾಗೆ ಶ್ರೀಕೃಷ್ಣ ಪರಮಾತ್ಮ ನರಿಯಂತೆ ಇರತಕ್ಕಂಥ ಇವರನ್ನೆಲ್ಲ ಕಡೆಗಣಿಸಿ ನವರ್ತತ ಸಿಂಹದಂತೆ ಹಿಂತಿರುಗಿ ಬಂದ. ಅವನಿಗೇನು ಹೆದರಿಕೆ ಆಗಿಲ್ಲ, ಸಿಂಹವತ್ ನವರ್ತತ ಅಂತ ಓಡ್ಕೊಂಡು ಹೋಗಿಲ್ಲ ನರಿಯಂತೆ. ಅಷ್ಟೆಲ್ಲ ಫಾಸ್ಟಾಗಿ ಅವನೊಬ್ಬನೇ ಇದ್ದಾನೆ ಕೃಷ್ಣದೇವರು. ಬಲರಾಮ ದೇವರೆಲ್ಲ ಮೊದಲೇ ಹೊರಟು ಹೋಗಿಬಿಟ್ಟಾಗಿದೆ, ಗೆದ್ದು ಹೋಗಿತ್ತು. ಆಯ್ತಾ, ಇವನು ಕೃಷ್ಣ ಹುಟ್ಕೊಂಡು ಹೋದಾಗ ಬಲರಾಮ ದೇವರು ಮನೆ ಅವರೆಲ್ಲ ಮನೆ ಹೋದರು, ಇವನೊಬ್ಬನೇ ಇದ್ದಾನೆ ಈಗ ಕೃಷ್ಣ ಒಬ್ಬನೇ. ಅವನಿಗೆ ಹೆದರಿಕೆ ಆಗಿಲ್ಲ, ಅವನು ಸೈನ್ಯ ದಂಡೆ ತಗೊಂಡು ಬರ್ತಾ ಇದ್ದಾನೆ. ಸಿಂಹವದನೆ ಬರ್ತದೆ ಸಿಂಹದಂತೆ, ಏನು ನಿರ್ಭಿಡೆಯಿಂದ ಹಿಂತಿರುಗಿದ ಗಂಭೀರವಾಗಿ. ಅದು ಬಹಳ ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ, ಸಿಂಹಾವಲೋಕನ ನ್ಯಾಯ ಅಂತ. ಅದು ಸಿಂಹ ಏನು ಮಾಡುತ್ತೆ ಅಂದರೆ,
ಅದು ಅಲ್ಲೆಲ್ಲೇ ಆಚೀಚೆ ನೋಡ್ಕೊಂಡು ಹೋಗಲ್ಲ, ಹೀಗೆ ಹೀಗೆ ನೋಡಲ್ಲ, ಅಲ್ಲಿ ಎಲ್ಲಿ ಬಂದಿರುತ್ತೋ ಅಲ್ಲಿ ಆಚೀಚೆ ನೋಡಲ್ಲ, ಸೀದಾ ಹೋಗುತ್ತೆ ಮುಂದೆ ಮತ್ತೆ ಸ್ವಲ್ಪ ಹಿಂತಿರುಗಿ ನೋಡುತ್ತೆ, ಆಚೀಚೆ ಹಿಂತಿರುಗಿ ಅಲ್ಲೇನಿಲ್ಲ, ಸ್ವಲ್ಪ ದೂರ ಹೋದಂತ ಹಿಂತಿರುಗಿ ನೋಡೋದು, ಹೆದರಿಕೆ ಇಲ್ಲಲ್ಲ ಅದಕ್ಕೆ, ಸೀದಾ ಹೋಗುತ್ತಂತ ಅದರ ಸ್ವಭಾವ ಹಾಗೆ, ಸೀದಾ ಹೋಗೋದು ಸ್ವಲ್ಪ ಮತ್ತೆ ಹಿಂತಿರುಗಿ ಹೀಗೆ ನೋಡೋದು. ಆ ಸಿಂಹ ಅದನ್ನು ಬಹಳ ಸಿಂಹಾವಲೋಕನ ನ್ಯಾಯ, ಆಚೀಚೆಗೆ ಅಲ್ಲೆಲ್ಲೇ ನೋಡ್ತಾ ಹೋದರೆ ನರಿ ಅವಲೋಕನ, ಸಿಂಹಾವಲೋಕನ, ಹಾಗೆ ದೇವರು ಸಿಂಹದಂತೆ ಹಿಂತಿರುಗಿದ, ನನಗೆ ಹೆದರಿಕೆ ಇಲ್ಲ. ಭೀಷ್ಮಕಾತ್ಮಜ ಭೀಷ್ಮಕನ ಕಾಜನ ಮಗನಾದ ರುಗ್ಮಿಯು ಏಕಲವ್ಯ ಪೂರ್ವಕ ಏಕಲವ್ಯ ಮೊದಲಾದವರಿಂದ ಸಹ ಕೂಡಿಕೊಂಡು ಹರಿಂ ಶ್ರೀಕೃಷ್ಣ ಪರಮಾತ್ಮನನ್ನು ಸಮೇತ್ಯ ಹೊಂದಿ ಸಾಯಕೈಹಿ ಬಾಣಗಳಿಂದ ವವರ್ಷ ಸುರಿಸಿದನು. ಬಾಣದಿಂದ ಸುರಿಸಿದಂದರೆ ಬಾಣದ ಮಳೆಯನ್ನು ಸುರಿಸಿದ ಅಂತ ಅರ್ಥ. ಸಹ ಕೃಷ್ಣನಾದರೂ ಸಿಂಹವತ್ತು ಸಿಂಹನಂತೆ ನಿರ್ಭಯದಿಂದ ನೆವರ್ತದ ಹಿಂತಿರುಗಿದನು ಅಂದರೆ ಮತ್ತೆ ಯುದ್ಧ ಮಾಡಲಿಕ್ಕೆ ಅಂತ ಅರ್ಥ. ಏಕಲವ್ಯ ಪೂರ್ವ ಏ ಶಾಂತೆ ಏಕಲವ್ಯ ಪೂರ್ವಕ ತೈ, ಏಕಲವ್ಯ ಗೊತ್ತುಂಟಲ್ಲ, ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ ಅಲ್ವಾ, ಏಕಲವ್ಯ ನಿಜವಾಗಿ ಇತಿಹಾಸ ಗೊತ್ತಾದರೆ ದೇವರೇ ಗತಿ, ಈಗಲೂ ಗೊತ್ತಿಲ್ಲ ಏಕಲವ್ಯನಂತ, ದ್ರೋಣ ಪ್ರಶಸ್ತಿ ಕೊಟ್ಟರೆ ಏಕಲವ್ಯ ಮಹಾಕದೀಮ, ಅವನು ಅದೇ ಅದು ಅರ್ಜುನನನ್ನು ಮೀರಿಸುವ ರೀತಿಯಲ್ಲಿ ಒಂದು ಮೃತ್ತಿಕಾ ಮಾಡಿಕೊಂಡು ಪ್ರತಿಮೆ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಇದ್ದ, ಪೈಶಾಚಿಕಾದಿ ಅಸ್ತ್ರ ಗೊತ್ತಿತ್ತು, ಅರ್ಜುನನನ್ನು ಮೀರಿಸಿದ, ಯಾಕಂದ್ರೆ ಬಾಯಿ ತುಂಬ ಎಲ್ಲೋ ನಾಯಿ ಬೊಗಳ್ತಾ ಇದೆ, ಆ ನಾಯಿ ಬೊಗಳಿದ್ದನ್ನು ಪಾಂಡವರ ನಾಯಿ ಅದು ಬೇಟೆಯ ನಾಯಿ ಬೊಗಳಿದ್ದನ್ನು ನೋಡಿ ಗೆಸ್ ಮಾಡಿ, ಓ ಇಲ್ಲಿ ಬಾಯಿ ಇರಬೇಕು ಅಂತ ಶಬ್ದವನ್ನು ಕೇಳಿ ದೂರದಲ್ಲಿ ಗೆಸ್ ಮಾಡಿ ಬಾಣ ಬಿಟ್ಟಿದ್ದಾನೆ. ಬಾಣ ಬಿಟ್ಟರೆ ಚೂಸ ಗಾಯಿ ಇಲ್ಲ, ತುಂಬ ಬಾಯಿ ತುಂಬ ಬಾಣ, ಒಂದೇ ಒಂದು ಗಾಯಿಯಲ್ಲಿ ರಕ್ತ ಇಲ್ಲ, ಏನಪ್ಪ ಎದುರು ಇದ್ದಾಗಲೇ ಬಿಡುವಾಗ ಬಾಯಿ ಬಾಣಿಗೆ ಬಾಯಿಗೆ ಬಾಣ ಬಿಟ್ಟರೆ ಅಲ್ಲ ಬಾಯಿ ಇದಾಗುತ್ತೆ, ಏನು ನೋಡ್ದೇನೆ ಬಿಟ್ಟನಲ್ಲಪ್ಪ, ಆದರೂ ಕೂಡ ಸ್ವಲ್ಪವೂ ಗಾಯ ಆಗಿಲ್ಲ, ಬಾಯಿ ತುಂಬ ಬಾಣ ಇಟ್ಕೊಂಡು ಬರ್ತಾ ಇದೆ, ಯಾರು ನೋಡ್ಲಿಕ್ಕೆ ಹೋದ್ರೆ ಏ ಹೊಟ್ಟೆ ಉರಿತವನಿಗೆ ಅರ್ಜುನನಿಗೆ ಮಾತು ಸರಿಯ, ಯಾಕೆ ಅಂದರೆ ಅವನಿಗೆ ಮಾತು ಸರಿ ಒಳ್ಳೆಯದೇ ಅದು, ಯಾಕೆಂದರೆ ಯೋಗ್ಯತೆ ಇಂಕಿಂತ ದೊಡ್ಡವರು ಯಾರಿರ್ತಾರೆ ಅವರು ಯೋಗ್ಯತೆಗಿಂತ ಚಿಕ್ಕವರು ತನ್ನ ಸಮಾನ ತನ್ನನ್ನು ಮೀರಿಸಿದರೆ ಅಲ್ಲಿ ಮಾತ್ಸರ್ಯ ಪಟ್ಟರು ದೋಷ ಇಲ್ಲ. ಹಾಗಾಗಿ ಇವನು ನೀಚ, ಇವನು ಮಣಿಮಂತ ದೈತ್ಯನ ಅವತಾರ ರೀ ಏಕಲವ್ಯ ಮಣಿಮಂತ ದೈತ್ಯ ಅದ ಆಯ್ತಾ. ಅವನು ಅದೇ ಅದಕ್ಕೆ ಇವರು ಹೇಳಿದ್ರು ಕಡೆಗಿದ್ದು ಮಾಡಿದಾಗ ನನ್ನನ್ನು ಧನುವಿದ್ಯೆಲ್ಲ ಪ್ರಾರಂಭ ಮಾಡ್ತಾನೆ ನೋಡಿ ನೀನು ಇಷ್ಟು ಮಾಡಿದೆ ಅಂತ ಹೇಳ, ಅದಕ್ಕೆ ಅಲ್ಲಿ ಹೋಗಿ ಈ ಅಂಗುಷ್ಟ ಕೊಟ್ಬಿಡು ಅಂತ ಹೇಳಿ ಕಟ್ ಮಾಡಿ ಕೊಟ್ಬಿಟ್ಟ. ಮತ್ತೆ ಎಷ್ಟೇ ಪ್ರಾವೀಣ್ಯ ಗೊತ್ತಿದ್ರು ಕೂಡ ಅಂಗುಷ್ಟ ಸರಿ ಇಲ್ಲ ಅಂದ್ರೆ ಏನು ಮಾಡ್ತೀರಿ, ಇದೇ ಮುಖ್ಯ ಅಲ್ಲ. ಮತ್ತು ಅದರಂತೆ ಅವನಿಗೆ ಕೌಶಲ ಬರಲಿಲ್ಲ, ಆದರೂ ಕೂಡ ಗುಟ್ಟಿನಲ್ಲಿ ಹೋಗಿ ಅಭ್ಯಾಸ ಮಾಡಿಸ್ತಾ ಇದ್ರಂತೆ ದ್ರೋಣಾಚಾರ್ಯರು ಏಕಲವ್ಯನಿಗೆ. ಅದೇ ಏಕಲವ್ಯ ಮಣಿಮಂತ ಅವನೆಲ್ಲ ಸೇರ್ಕೊಂಡಿದ್ದಾನೆ ದೈತ್ಯ, ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಇವನು ಬಂದಿದ್ದಾನೆ. ಬಂದಾಗ ಅವರು ಎಲ್ಲ ಸೇರಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಣ ಬಿಡಿದ್ರು ಅಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ, ಎಷ್ಟು ಅಕ್ಷೋಹಿಣಿ ಮೂರು ಅಕ್ಷೋಹಿಣಿ ಸೇನೆ ಕಟ್ಕೊಂಡು ಬಂದಿದ್ದಾನೆ ಇಲ್ಲಿ ಏಕಲವ್ಯ ಸಂಯುಕ್ತಿ ಪ್ರಸಂಗ ಸಂ ಆಂಗ್ ಇತ್ಯುಪಸರ್ಗ ಪೂರ್ವಕ ಇಣಗತು ಇತಿದಾತೋ ಲೆಬಂತಂ ಅವೇ ಭೀಷ್ಮಕಸ್ಯ ಆತ್ಮಜ ಭೀಷ್ಮಕಾತ್ಮಜ ಋಷು ವರ್ಷಣೆ ಸಾಯಕ ಅದು ಬಾಣ ಸಿಂಹ ಇವ ಸಿಂಹವತ್ ನ್ಯವರ್ತತ ನೀತ್ಯುಪಸರ್ಗ ಪೂರ್ವಕ ಋತುವರ್ತನೆ ಇತಿದಾತೋ ಲಂಗ್ ಯಾವುದು ಆತ್ಮನೇ ಪದ ಲಂಗ್ ಪ್ರಥಮ ಪುರುಷ ಏಕವಚನ ಅಕ್ಷೋಹಿಣಿ ತ್ರಯಂ ಹರಿಹಿ ತದಾ ನಿಹತ್ಯ ಸಾಯಕೈಹಿ ಅವಾಹನಾಯುಧಂ ವ್ಯಧಾತ್ ನಿಷಾದಪಂ ಶರೈಕ್ಷಣಾತ್. ವೇಟ್ರ ಜಾತಿಗೆ ಅಧಿಪತಿ ನಿಷಾದ, ವೇಟ್ರ ಜಾತಿಗೆ ಅಧಿಪತಿ ಇವನು ವಿದ್ಯಾಭ್ಯಾಸಕ್ಕೆ ಬಂದಿದ್ದಾನೆ ಏಕಲವ್ಯ. ಯಾರ ಹತ್ರ ಬಂದರು? ದ್ರೋಣಾಚಾರ್ಯ ಹತ್ರ ಬಂದಿದ್ದಾರೆ. ಕರ್ಣನೂ ಬಂದ, ಇಬ್ಬರನ್ನು ಗೆಟ್ ಔಟ್ ಅಂತ ಹೇಳಿಬಿಟ್ರು.
ತುಂಬ ಸಂಪ್ರದಾಯಸ್ಥವಾಗಿ ವಿದ್ಯೆಯನ್ನು ರಕ್ಷಣೆ ಮಾಡೋದು. ವಿದ್ಯೆ ಅಶುದ್ಧಿ ಆಗಬಾರ್ದು, ಅಯೋಗ್ಯರಿಗೆ ಹೋಗಬಾರ್ದು ಅಂತ. ಸರಿಯಾಗಿ ಸಂಸ್ಕಾರದಿಂದ ಅವನು ಒಳ್ಳೆಯವನೇ, ಯೋಗ್ಯನೇ ಕರ್ಣ, ಆದರೆ ಅವನಿಗೆ ಉಪನಯನವೇ ಆಗಿಲ್ಲ. ಕ್ಷತ್ರಿಯೋಚಿತವಾದ ಸಂಸ್ಕಾರ ಇಲ್ಲ, ವ್ರಾತ್ಯನಾಗಿದ್ದ, ಗೆಟ್ ಔಟ್ ಅಂತ ಹೇಳಿಬಿಟ್ರು. ಅವನಿದ್ದ ಇವನು ಯಾವ ಹೇಳಿ ಬೇಡ, ಜಾತಿ ಸರಿ ಹೋಗಲ್ಲ ಅಂತ ಹೇಳ್ಕೊಂಡು ಇದು ಮಾಡಿ. ಆದ್ರೆ ಅವನೇನು ಮಾಡಿದ ಕರ್ಣ, ಇಲ್ಲಿ ರೆಫ್ಯೂಸ್ ಮಾಡಿದಾಗ ದೇವರ ಹತ್ರ ಹೋದ, ಪರಶುರಾಮ ದೇವರ ಹತ್ರ ಹೋದ. ಈ ಅಯೋಗ್ಯ ಹೋಗಿಲ್ಲ, ಯೋಗ್ಯತೆ ಇಲ್ಲ, ಇನ್ನು ಹೋಗಲೇ ಇಲ್ಲ ನೋಡಿ. ಆದ್ರೆ ಅವನು ಹೋದ, ಸುಳ್ಳು ಜಾತಿ ಪತ್ರ ಕೊಟ್ಬಿಟ್ಟ. ನಾನು ಯಾರು ಬ್ರಹ್ಮ, ದೇವ್ರಿಗೆ ಗೊತ್ತಿಲ್ಲ, ನಾನು ಬ್ರಾಹ್ಮಣ. ಹೌದು, ಎಂತ ಯಾವ ಬ್ರಾಹ್ಮಣ ಮಾರಯ್ಯ, ನೀನು ಬ್ರಾಹ್ಮಣ ಅಲ್ವಾ? ನೀನು ಬ್ರಾಹ್ಮಣ ತಾನೆ, ನೀನು ಎಲ್ಲ ಜಗತ್ತಿಗೆ ತಂದೆ, ಅದು ನನಗೆ ತಂದೆ ಅಲ್ವಾ? ಹಾಗೆ ನಿನ್ನ ಮಗ ನಾನು, ಬ್ರಾಹ್ಮಣನಾದ ನಿನ್ನ ಮಗ ಅಲ್ವ ನಾನು? ಈ ಲೆಕ್ಕಾಚಾರ ಇದೆಲ್ಲ ನಡೆಯುವುದಿಲ್ಲ ಅಂತ ಹೇಳಿಬಿಟ್ಟು. ಓ ಸುಳ್ಳು ಹೇಳಿ ಇದು ಮಾಡಿದ್ಯಾ, ಎಲ್ಲ ಮರ್ತು ಹೋಗ್ಲಿ. ಎಲ್ಲ ಸ್ಪರ್ಧೆಯಿಂದ ನೀನೇನಾದರೂ ಯುದ್ಧ ಮಾಡಲಿಕ್ಕೆ ಹೋದ್ರೆ ಎಲ್ಲ ಹೋಗ್ಲಿ, ಎಲ್ಲ ಕೈ ಕೊಡಲಿ ನಿನಗೆ ಅಂತೇಳಿ ಕಳಿಸಿಬಿಟ್ರು. ಗೊತ್ತಾಯ್ತಾ? ಹ್ಞೂ, ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಪರಮಾತ್ಮ ಆ ಸಂದರ್ಭದಲ್ಲಿ ಮೂರು ಅಕ್ಷೋಣಿಯ ಸೇನೆಯನ್ನು ನಿಗ್ರಹ ಮಾಡಿದ್ದಾನೆ ಬಾಣಪ್ರಯೋಗ ಮಾಡಿ. ಅಷ್ಟೇ ಅಲ್ಲ, ಆ ಬೇಡ್ರ ಜಾತಿ ಮಣಿಮಂತ ಇದ್ದಾನಲ್ಲ ಏಕಲವ್ಯ, ಅವನನ್ನು ಅವನ ವಾಹನ ಇಲ್ಲ ಆಯುಧ ಇಲ್ಲ ಅಂತ ಮಾಡಿದ್ದಾನೆ. ಶರಪ್ರಯೋಗ ಮಾತ್ರದಿಂದಲೇ ಅವನ ವಾಹನ ನಾಶ ಮಾಡಿದ, ಆಯುಧ ನಾಶ ಮಾಡಿದ್ದಾನೆ. ಅಕ್ಷೋಹಿಣಿ ತಯಂ ಹರಿ ತದಾ ನಿಹತ್ಯ ಸಾಯಕೈ ಅವಾಹನಾಯುಧಂ ವ್ಯದಾತ್ ನಿಷಾದಪಂ ಶರೈಕ್ಷಣಾತ್. ಹರಿಹಿ, ಶ್ರೀಕೃಷ್ಣ ಪರಮಾತ್ಮನು ಅಲ್ಲ ಇದ ಅಕ್ಷೋಹಿಣಿ ತ್ರಯಂ ಹರಿಹಿ ತದಾ ನಿಹತ್ಯ ಸಹಾಯಕೆ ಇದಾಗಿದಲ್ಲ. ಹರಿಹಿ, ಶ್ರೀಕೃಷ್ಣ ಪರಮಾತ್ಮನು ತದಾ ಆ ಸಂದರ್ಭದಲ್ಲಿ ಸಹಾಯಕೈ ಬಾಣದಿಂದ ಅಕ್ಷೋಹಿಣಿ ತ್ರಯಂ ಆ ಯಾವ ರುಗ್ಮಿಯ ಮೂರು ಅಕ್ಷೋಹಿಣಿ ಸೇನೆಯನ್ನು ನಿಹತ್ಯ ಕಂದು ನಿಷಾದಪಂ, ನಿಷಾದ ಅಂದರೆ ಬೇಡ್ರ ಅಧಿಪತಿಯಾಗಿರ್ತಕ್ಕಂತಹ ಏಕಲವ್ಯನನ್ನು ಶರೈಹಿ ಬಾಣಗಳಿಂದ ಕ್ಷಣಾತ್ ಕ್ಷಣ ಮಾತ್ರದಲ್ಲಿ ಅವಾಹನಾಯುಧಂ ವಾಹನ ಮತ್ತು ಆಯುಧರಹಿತನನ್ನಾಗಿ ಮಾಡಿದನು, ವ್ಯಥಾತ್ ಮಾಡಿದನು. ಅಕ್ಷೋಹಿಣ್ಯಾ ತ್ರಯಂ ಅಕ್ಷೋಹಿಣಿ ತ್ರಯಂ ಹರತೀತಿ ಹರಿಹಿ ನಿಹತ್ಯ ನೀತ್ಯಪಸರ್ಗ ಹನಹಿಂಸಾಗತ್ಯೋ ಹಿತಾತೋ ಲೆವಂತಂ ಭವ್ಯಂ. ನೋಡಿ, ವಾಹನಂಚ ಆಯುಧಾನಿ ಚ ವಾಹನಾಯುಧಾನಿ ನ ವಿದ್ಯಂತೆ ವಾಹನಾಯುಧಾನಿ ಯಸ್ಯ ಸಹ ಅವಾಹನಾಯುಧಾನಿ ಅವಾನಾಯುಧ ವ್ಯಧಾತ್ ವೀತ್ಯುಪಸರ್ಗಪೂರ್ವಕ. ಅದು ಡುಜಾಂಜಧಾರಣೆ ಲಂಗ್ ಪ್ರಥಮ ಪುರುಷ ಏಕವಚನ. ನಿಷಾದಾನ್ ಪಾತೀತಿ ನಿಷಾದಪಃ ತಂ. ಏ, ಅವನು ನಿಷಾದ ಅಂತ ಹೇಗೆ ಹೆಸರು? ನಿಷಾದ ಅಂತ ಹೆಸರು ಯಾಕೆ ಬಂತು ಬೇಡ್ರಿಗೆ? ಅದು ಹೀಗೆ ಅಲ್ಲಿ ಏನಾಯಿತು ಅಲ್ಲಲ್ಲ, ವೇನ ಇದ್ದ, ಆ ವೇನನ ಮಗ ಅಲ್ಲ ಇವನು ಅಲ್ಲ ವೇನನೇ, ವೇನನನ್ನು ಹುಂಕಾರದಿಂದ ಸಾಯಿಸಿಬಿಡ್ತಾರೆ ಋಷಿಮುನಿಗಳೆಲ್ಲ. ಮತ್ತೆ ಅರಾಜಕತೆಯಿಂದ ಇದಾಯಿತು, ಅವನು ತೊಡೆಯನ್ನು ಕಡಿತಾರೆ. ಏನಾದರೂ ಆ ರಾಜವಂಶದಲ್ಲಿ ಏನಾದರೂ ಒಂದು ಸತ್ವ ಇರುತ್ತೆ ಅಂತ ಕಡಿದ್ರು. ಕಡ್ದಾಗ ಒಬ್ಬ ಕರ್ರಗಿದ್ದವನು ಕುಳ್ಳ ಬಂದ, ಅದು ವೇನನ ಪಾಪ ರೂಪಿ, ಪಾಪ ಪುರುಷ ತಾಮಸ ಜೀವ. ಅವನು ಎದ್ದು ಬಂದ, ಹೀಗೆ ಮೇಲಕ್ಕೆ ಎದ್ದು ಬಂದಂತ. ಏನು ಮಾಡಬೇಕಂತ ಹೇಳಿದ್ರೆ, ನಿಷೀದ ಕೂತ್ಕೋ ಅಂತ ಹೇಳಿದ್ರಂತೆ. ನೀನು ಎದ್ರ ಡೇಂಜರ್, ಪಾಪ ಪುರುಷ ನೀನು, ನಿಷೀದ ಅಂತ ಹೇಳಿದ್ರಂತೆ. ಏನು ಮಾಡ್ಬೇಕಂತ ಎದ್ಕೊಂಡು ಬಂದರೆ, ನಿನಗೇನಾದ್ರೂ ಕೆಲಸ ಕೊಟ್ಟರೆ ಎಡವಟ್ ಮಾಡಿಬಿಡ್ತೀಯ, ಕೂತ್ಕೋ ಕೂತ್ಕೋ, ನೀನು ಪ್ರಭಾವ ಏನು ತೋರಿಸ್ಲಿಕ್ಕೆ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಂತ. ಆ ನಿಷೀದ ಅಂತ ಅವರು ಹೇಳಿದ ಋಷಿಗಳಿಂದ ಅವನಿಗೆ ನಿಷಾದ ಅಂತ, ಅದೇ ಬೇಡ್ರ ಜಾತಿ ಮೂಲ ಪುರುಷನಿಗೆ. ಹಿಂಸೆ ಹಿಂಸೆ ಮಾಡೋದು, ಮತ್ತೇನಿಲ್ಲ. ಬೇಡ್ರ ಏನು ಮಾಡ್ತಾರೆ? ನಿಷಾದಾನ್ ಪಾತಿತಿ ನಿಷಾದ ಪಹತಂ. ನಾಳೆ ಇರುವುದಿಲ್ಲ ಅಮಾವಾಸ್ಯೆ, ನಾಳೆ ಇಲ್ಲ, ಯಾಕೆ ಅಮಾವಾಸ್ಯೆ.